ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರ. ಹೌದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮಾಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಾಂಕೇತಿಕ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ವಿಧಾನಸೌಧ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹಲವಾರು ಕೆಲಸಗಳನ್ನ ನೀಡುತ್ತಿದ್ದಾರೆ. ಅಲ್ಲದೆ ಟೆಕ್ನಿಕಲ್ ಕೆಲಸಗಳನ್ನ ಆಪ್ಗಳಲ್ಲಿ ಮಾಡಲು ಕೊಡ್ತಾ ಇದ್ದು ಯಾವುದೇ ಮೊಬೈಲ್, ಲ್ಯಾಪ್ಟಾಪ್, ಸ್ಕ್ಯಾನರ್, ಪ್ರಿಂಟರ್, ಇಂಟರ್ನೆಟ್ ಹಾಗೂ ಕುಳಿತು ಕೆಲಸ ಮಾಡಲು ಕಚೇರಿ ಆಗಲಿ ನೀಡಿಲ್ಲ. ಇತ್ತೀಚೆಗೆ ಒತ್ತಡ ಹಾಕಿ ಕೆಲಸ ಮಾಡಿಸುತ್ತಿದ್ದಾರೆ. ಆದ್ರಿಂದ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಪ್ರಯೋಜನವಾಗಿಲ್ಲವಾದ್ರಿಂದ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆ ಮಾಡುತ್ತಿದ್ದೇವೆಂದು ಗ್ರಾಮಾಡಳಿತಾಧ್ಯಕ್ಷ ರಂಗನಾಥ್ ಅವರು ತಿಳಿಸಿದರು. ರಾಧಾಕೃಷ್ಣ, NKS4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಲು ನಾವು ಸರ್ಕಾರದ ಮಟ್ಟದಲ್ಲಿ ಒತ್ತಡ ಏರಿ ಇದನ್ನು ಸ್ಟ್ರೈಕ್ ಮಾಡ್ತಿದ್ದೀವಿ, ಮುಷ್ಕರ ಮಾಡ್ತಿದ್ದೀವಿ. ವಿಚಾರ, ನಮಗೆ ಹಲವಾರು ಕೆಲಸ ಕಾರ್ಯಗಳನ್ನು ನೀಡ್ತಿದ್ದಾರೆ. ಸುಮಾರು ಕೆಲಸ, ಬರೀ ಎಲ್ಲ ಟೆಕ್ನಿಕಲ್ ಇಶ್ಯೂಸು, ಟೆಕ್ನಿಕಲ್ ಮಾಡುವಂಥ ಕೆಲಸಗಳು ಕೊಡ್ತಿದ್ದಾರೆ. ಯಾವುದೇ ಸೌಲಭ್ಯಗಳಾಗಲಿ ಈಗ ಮೊಬೈಲ್ ಆ್ಯಪಲ್ಲೇ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿರೋದು. ಹಾಗಾಗಿ ನಮ್ಗೆ ಯಾವುದೇ ಒಂದು ಸರ್ಕಾರದಿಂದ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಸ್ಕ್ಯಾನರ್ ಆಗಲಿ, ಒಂದು ಕಚೇರಿ ಆಗಲಿ, ಕುತ್ಕೊಂಡು ಕೆಲಸ ಮಾಡೋಕೆ ಒಂದು ಇಂಟರ್ನೆಟ್ ಆಗಲಿ, ಯಾವುದೇ ಸೌಲಭ್ಯ ಇಲ್ಲ. ಇದು ಯಾವುದೇ ಸೌಲಭ್ಯ ಇಲ್ಲದೆ ದಿನನಿತ್ಯ ಹತ್ತಾರು ಅಪ್ಲಿಕೇಶನ್ಸ್ ಬಿಡ್ತಾರೆ, ಅದರಲ್ಲಿ ಕೆಲಸ ಮಾಡುವಂತಾರೆ. ಅದು ಅಪ್ಲಿಕೇಶನ್ ಬಿಟ್ಟಾಗ ಅದು ಬಿಟ್ಟಿರೋವ್ರಿಗೂ ಗೊತ್ತಾಗ್ತಿಲ್ಲ, ಏನು ಟೆಕ್ನಿಕಲ್ ಇಶ್ಯೂ ಆದಾಗ ಅಲ್ಲಿ ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಲ್ಲ. ನಮಗೆ ಒತ್ತಡ ಹಾಕ್ತಾರೆ, ಇದು ಮಾಡಲೇಬೇಕು, ಇವತ್ತು ದಿನ ಆಗಬೇಕು, ಇವತ್ತು ಸಂಜೆ ಆಗಬೇಕು, ರಾತ್ರಿ ಒಳಗಡೆ ಆಗಬೇಕು ಅಂತ. ಅಲ್ಲಿ ಒಳಗಡೆ ಟೆಕ್ನಿಕಲ್ ಇಶ್ಯೂ ಆಗಿ ಅಲ್ಲಿ ಒಳಗಡೆ ಪ್ರಾಬ್ಲಮ್ಸ್ ಇರೋದು ಯಾರಿಗೂ ಗೊತ್ತಾಗ್ತಿಲ್ಲ. ಅದರಲ್ಲಿ ಅಮಾನತ್ ಮಾಡ್ತೀನಿ ಅಂತ ಭಯಕ್ಕಿಸ್ತಾರೆ, ಅಮಾನತ್ ಮಾಡಬೇಕು ಅಂತ ಹೇಳ್ತಾರೆ. ನಾ ಅದರಿಂದ ಸುಮಾರು ಜನ ವಿಲೇಜ್ ಅಕೌಂಟ್ ಹೃದಯ ಮರಣ ಹೊಂದಿದ್ದಾರೆ. ಈ ಜಿಲ್ಲೆಯಲ್ಲೇ ಒಂದು ಇಬ್ಬರು ಮೂವರು ಮರಣ ಹೊಂದಿದ್ದಾರೆ. ಹಂಗಾಗಿ ಇದು ನಿಲ್ಲಬೇಕು, ಇದು ನಿಂತು ಒನ್ ಬೈ ಒನ್ ಕೆಲಸ ಕೊಡಬೇಕು ಅಂತ ನಮ್ಮ ನಿರಂತರವಾಗಿ ಮುಷ್ಕರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಮಟ್ಟದಲ್ಲಿ ರಾಜ್ಯಾದ್ಯಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಂಬಂಧ ಹಲವಾರು ತಿಳಿಸಿದ್ವಿ. ಈ ಬೇಡಿಕೆಗಳ ಬಗ್ಗೆ ಹಲವಾರು ಸರಿ ಸರ್ಕಾರಕ್ಕೂ ಆಗಲಿ ನಮ್ಮ ಮೇಲಧಿಕಾರಿಗಳಿಗೂ ಆಗಲಿ ಮನವಿ ಸಲ್ಲಿಸಿದ್ದೀವಿ. ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ, ಸ್ಪಂದನೆ ನಮ್ಗೆ ಸಿಗ್ತಾನೂ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲೇ ಇದು ಇದೇ ಥರ ಮುಂದುವರ್ಸ್ಕೊಂಡು ಹೋಗದೆ ನಮಗೇನಾದರೂ ಒಂದು ಸೌಲಭ್ಯ ಕೊಟ್ಟು ನಮ್ಮ ಕೈಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಈ ದಿನ ಇಲ್ಲಿ ತಾಲೂಕು ಕಚೇರಿ ಮುಂದೆ ಶಾಂತಿಯುತವಾಗಿ ಮುಷ್ಕರ ಮಾಡ್ತೀವಿ. ಇದೆ ಅಂತ ನಡೀತಿದೆ, ಪ್ರತಿ ತಾಲೂಕಿನಲ್ಲಿ ರಾಜ್ಯಾದ್ಯಂತ ನಡೀತಿದೆ. ಈ ದಿನ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಫ್ರೀಡಂ ಪಾರ್ಕಲ್ಲಿ ಮಾಡೋಣ ಅಂತ ನಮ್ಮ ಸಂಘದಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ. ರಂಗನಾಥ್ ಅಂತ, ತಾಲೂಕು ಅಧ್ಯಕ್ಷರು. ಆಸೆ ತುಂಬಾ ಕಡಿಮೆ ಇದೆ, ಆದರೆ ಒಬ್ಬೊಬ್ಬರು ಗ್ರಾಮ ಲೆಕ್ಕಾಧಿಕಾರಿಗಳು ಎರಡೆರಡು ಮೂರು ವೃತ್ತ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದರೆ ಏಕಕಾಲದಲ್ಲಿ ಈಗ ಸರ್ಕಾರ ಇದು ಮಾಡ್ತಾ ಇರೋ 16 ಆ್ಯಪ್ಗಳನ್ನ ಏಕಕಾಲದಲ್ಲಿ ಒಂದೇ ದಿನ ನಮಗೆ ಇದು ಪ್ರೋಗ್ರೆಸ್ ಬೇಕು ಅಂತ ಕೇಳ್ತಾರೆ. ಆದರೆ ಎರಡು ಮೂರು ವೃತ್ತದಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ್ರೆ ಒಬ್ಬರು ಅಷ್ಟು ವೃತ್ತಗಳಲ್ಲಿ ಹೇಗೆ ನಾವು ಪ್ರೋಗ್ರೆಸ್ ಕೊಡ್ಬೋದು? ಆದರೆ ಇದನ್ನು ಮೇಲಧಿಕಾರಿಗಳು ಅರ್ಥ ಮಾಡ್ಕೋತಾ ಇಲ್ಲ. ಏನಾಗುತ್ತೆ, ಅವ್ರಿಗೆ ಮೇಲಿಂದ ಬಂದಿರುತ್ತೆ, ಅವ್ರಿಗೆ ನಮ್ಗೆ ಇವೆಲ್ಲ ಕಾರಣ ಹೇಳ್ಬಿಡ್ರಪ್ಪ ಪ್ರೋಗ್ರೆಸ್ ಬೇಕು. ನಮ್ಮಲ್ಲಿ ದೊಡ್ಡ ಪಿಡುಗು ಏನಂದ್ರೆ ರ್ಯಾಂಕಿಂಗು. ಈ ರ್ಯಾಂಕಿಂಗ್ ಎಲ್ಲರೂ ಫಸ್ಟ್ ಬರಬೇಕು ಅನ್ನೋದಕ್ಕೆ ನಮ್ಗೆ ಒತ್ತಡ ಹಾಕಿ ಈಗಾಗಲೇ ತುಂಬ ನಾವು ಆಲ್ಮೋಸ್ಟ್ ನಮ್ಮ ಸರ್ಕಾರಿ ನೌಕರು ತುಂಬ ಹೆಲ್ತ್ ಇಶ್ಯೂಸಿಂದ ಬೆಳ್ತಾ ಇದ್ದೀವಿ. ತುಂಬ ಜನ ಅದು ಇದರಿಂದಾಗಿ ಆಲ್ಮೋಸ್ಟ್ ಪ್ರಾಣನೂ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ಇದಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಕಂಡುಕೋಬೇಕು. ಎಲ್ಲ ಜಿಲ್ಲೆಯಿಂದನೂ ಒಬ್ಬೊಬ್ಬರನ್ನ ಇದಕ್ಕೊಂದು ನೇಮಿಸಿ ಒಂದು ಇದಕ್ಕೊಂದು ಟೀಮ್ ಅಂತ ಮಾಡಿ ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಒಂದು ಪ್ರಾಜೆಕ್ಟ್ ತರಬೇಕು. ಏಕಕಾಲದಲ್ಲಿ ಎಲ್ಲ ಪ್ರಾಜೆಕ್ಟ್ ಕೊಟ್ಟು ಒಟ್ಟಿಗೆ ಮಾಡಿ ಅಂತಂದರೆ ನಾವು ಏನು ದೇವರಲ್ಲ, ಬೇರೆ ಇದಲ್ಲ, ಹತ್ತದ ಕೈ ಇಲ್ಲ, ನಾವು ಒಬ್ಬೊಬ್ಬರೇ. ಹಾಗಾಗಿ ನಮ್ಗೆ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಈಗ ಅಷ್ಟು ಕೊಡ್ತಾರೆ ಕೆಲಸ ಮಾಡಿ, ಅವ್ರಿಗೆ ಇಷ್ಟೊಂದು ಮನವಿಗಳನ್ನ ಕೊಟ್ಟಿದ್ದರೂ ಸಹ ಯಾವುದೇ ರೀತಿ ಸ್ಪಂದನೆ ಕೊಡದೇ ಇರೋದ್ರಿಂದ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಮನಗಂಡು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಲಸ, ಅವ್ರ ಕೆಲಸ ಮಾಡೋದಕ್ಕೆ ನಾವೆಲ್ಲ ಇರೋದು, ನಮ್ಮ ಸಂಘ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿರೋದೇ ಕೆಲಸ ಮಾಡಿ 24x7 ಮಾಡಿಕೊಡ್ತಾ ಇದ್ದೀವಿ. ಚುನಾವಣೆ ಮತ್ತು ಪ್ರಕೃತಿ ವಿಕೋಪದಂಥ ಸಂದರ್ಭದಲ್ಲಿ ನಮ್ಮ ಮನೆ ಮಠ ವೇಳೆ ಟೈಮು ಸಿಗದೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ಶಾಂತಿಯುತ ಮನೆಗೆ ಹೋಗ್ಬಿಟ್ಟು ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಮತ್ತು ರಜಾದಿನಗಳಲ್ಲಿ ಕೆಲಸನ ಮಾಡೋದಕ್ಕೆ ನಮ್ಮ
ಗ್ರಾಮ ಲೆಕ್ಕಾಧಿಕಾರಿಗಳು ಸಹ ಒಬ್ಬರು ಮನುಷ್ಯರೇ, ಅವ್ರಿಗೂ ಮನೆ ಮಠ ಎಲ್ಲ ಇದೆ, ಇದನ್ನು ಮನಗಂಡು ಅವರು ಕೆಲಸ ಮಾಡ್ತಾ ಇದ್ದೀರಿ ನೀವು ಮಾಡಿ ಅಂತ ಹೇಳ್ತಾರೆ. ಆದರೆ ಒಬ್ಬ ಗ್ರಾಮಲೆಕ್ಕಾಧಿಕಾರಿ ಒಂದು ಟೈಮಲ್ಲಿ ಒಂದು ದಿನಕ್ಕೆ ಎಷ್ಟು ಕೆಲಸ ನಿರ್ವಹಿಸಬಹುದು ಅನ್ನೋದನ್ನು ಅವರೇ ಇದು ಮಾಡಿ ನಮಗೆ ಒಂದು ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಶೈಲಜಾ, ಮಹಿಳಾ ಉಪಾಧ್ಯಕ್ಷರು, ಗ್ರಾಮಲೆಕ್ಕಾಧಿಕಾರಿ.